ನಮಸ್ಕಾರ ಗೈಸ್, ನಾನು ನಿಮ್ಮ ಧರ್ಮ ಗೈಸ್. ಆಕ್ಚುಲಿ ರೀಸೆಂಟ್ ಆಗಿ ತಾನೇ ಬೆಂಗಳೂರು ಕರಗ ನಡೀತು. ಸೊ ಈ ಹಬ್ಬದಲ್ಲಿ ತುಂಬಾ ವಿಶೇಷವಾಗಿ ವರ್ಷಕ್ಕೊಂದ್ಸಲ ಚೈತ್ರ ಮಾಸದಲ್ಲಿ ಅಂದ್ರೆ ಆ ಪೌರ್ಣಮಿ ದಿನ ಅನ್ನೋದ್ ಏನ್ ಬರುತ್ತೆ, ಫುಲ್ ಮೂನ್ ನೈಟ್ ಅಂತ ನಾವೇನ್ ಹೇಳ್ತೀವಿ, ಆ ದಿನ ಬಂದಾಗ ರಾತ್ರಿ ಹೊತ್ತಂತ ಕರಗ ಆ ಬೆಳಗ್ಗೆವರೆಗೂ ನಡೆಯುತ್ತೆ. ಸೊ ಅಂತ ಸೆಲೆಬ್ರೇಷನ್ ಬೆಂಗಳೂರಲ್ಲೇ ತುಂಬಾ ದೊಡ್ಡ ಸೆಲೆಬ್ರೇಷನ್, ಎಲ್ಲೆಲ್ಲಿಂದನೋ ಜನ ಬಂದಿರ್ತಾರೆ. ಇಂತಹ ಸೆಲೆಬ್ರೇಷನ್ ವರ್ಷಕ್ಕೊಂದಿನ ನಾವ್ ಏನಕ್ ಮಾಡ್ತೀವಿ, ಈ ಸೆಲೆಬ್ರೇಷನ್ ಹಿಂದೆ ಇರುವಂತ ಇತಿಹಾಸ ಏನು, ಇದಕ್ಕಿರೋ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾವ್ ಇವತ್ತು ಈ ವಿಡಿಯೋಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ ಹೋಯ್ತೀವಿ. ಕಾಮನ್ ಆಗಿ ಕರಗ ಹಬ್ಬ ಏನಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾವ. ಕರಗ ಅನ್ನೋದು ತುಂಬಾ ಜಾಗದಲ್ಲಿ ತುಂಬಾ ಕಡೆ ಮಾಡ್ತಾ ಹೋಗ್ತಿರ್ತಾರೆ, ಕನಕಪುರದಲ್ಲಿ, ಕೋಲಾರದಲ್ಲಿ, ಚಾಮರಾಜನಗರದಲ್ಲಿ. ಆದ್ರೆ ಬೆಂಗಳೂರಲ್ಲಿ ಮಾಡೋದು ಬಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡೋದ್ರಿಂದ ಬೆಂಗಳೂರಲ್ಲಿ ಮಾಡೋ ಕರಗ ಬಂದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕರಗ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾವಣ. ಕರಗ ಅಂದ್ರೆ ಜನ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಒಂದು ಕುಂಭ ಅನ್ನೋ ತರ ಅದಕ್ಕೆ ಒಂದು ಅರ್ಥ ಐತೆ ಅಂತ ಹೇಳ್ತಾರೆ. ಆ ಒಂದೊಂದು ಅಕ್ಷರಗಳು ಕ ರ ಗ ಅನ್ನೋದು ಒಂದೊಂದು ಅಕ್ಷರಗಳು ಏನೈತೆ, ಒಂದೊಂದು ಅಕ್ಷರಗಳ ಹಿಂದೆ ಒಂದು ಅಬ್ರಿವೇಶನ್ ಆಗುತ್ತೆ. ಅಂದ್ರೆ ಕ ಅಂದ್ರೆ ಕೈಯಲ್ಲಿ ಮುಟ್ಟದೆ, ರ ಅಂದ್ರೆ ರುಂಡ ಮೇಲೆ ಒತ್ತಿಕೊಂಡು, ಗ ಅಂದ್ರೆ ತಿರುಗುವುದು ಅನ್ನೋ ತರ ಒಂದು ವಿಷಯ ಹೇಳ್ತಾರೆ. ಗಾತ ಬೇರೆ ಬೇರೆನೆ, ಬಟ್ ಗ ಅಂದ್ರೆ ಗಾನಿಗಾನ ತಿರುಗುವುದು ಅನ್ನೋ ತರ ಹೇಳ್ತಾರೆ. ಸೊ ಇದನ್ನೇ ಕರಗ ಅನ್ನೋದಕ್ಕೆ ಒಂದು ಅರ್ಥ ಆಗೈತೆ. ಈ ಕರಗ ಅನ್ನೋ ಒಂದು ಹಬ್ಬ ಚೈತ್ರ ಮಾಸದಲ್ಲಿ ಆ ಪೌರ್ಣಮಿ ದಿನ ಏರುಕ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಇತಿಹಾಸ ಐತೆ. ನೀವು ಮಹಾಭಾರತ ನೋಡಿದ್ರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದಾದ್ಮೇಲೆ ಪಾಂಡವರ ಜೊತೆಗೆ ದ್ರೌಪದಿನೂ ಸ್ವರ್ಗಕ್ಕೆ ನಡೀತಾ ಹೋಯ್ತಾ ಇರ್ತಾರೆ. ಸೊ ಅದರಲ್ಲಿ ಒಂದು ಸರ್ಟೇನ್ ಜಾಗಕ್ಕೆ ಹೋಯ್ತಾ ಹೋಯ್ತಾ ಅಂದ್ರೆ ಒಂದು ಅರ್ಧ ದಾರಿಯಲ್ಲಿ ದ್ರೌಪದಿ ಬಂದು ಮೂರ್ಛೆ ತಪ್ಪಿ ಬಿದೋಯ್ತಾರೆ. ಬಿದೋಗೋದನ್ನ ಪಾಂಡವರು ಏನಿರ್ತಾರೋ ಅವ್ರ ಅದನ್ನ ಅಬ್ಸರ್ವ್ ಮಾಡಲ್ಲ, ಅಬ್ಸರ್ವ್ ಮಾಡದೆ ಮುಂದಕ್ಕಾಗಿ ಹೋಗ್ಬಿಡ್ತಾರೆ. ಸೊ ಸ್ವಲ್ಪ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮೂರ್ಛೆ ತಪ್ಪಿದಂತ ದ್ರೌಪದಿ ಮೂರ್ಛೆ ಬಿದ್ದಿರೋಂಥವ್ರು ಏನ್ ಮಾಡ್ತಾರೆ, ಎದ್ದೋಳ್ತಾರೆ. ಎದ್ದೋಳಾದ್ಮೇಲೆ ಅವ್ರ ಮುಂದೆ ತಿಮಿರಾಸುರ ಅನ್ನೋ ಒಂದು ರಾಕ್ಷಸ ಬಂದು ಎದುರುಗಡೆ ನಿಂತ್ಕೋತಾರೆ. ಸೊ ತಿಮಿರಾಸುರ ಅನ್ನೋ ರಾಕ್ಷಸ ಬಂದು ಎದುರುಗಡೆ ನಿಂತ್ಕೊಂಡಾಗ ಅವನ್ನ ಅಳಿಸಕ್ಕೆ ಇವರು ಆದಿಶಕ್ತಿಯ ಅವತಾರ ತಗೋತಾರೆ. ಆದಿಶಕ್ತಿಯ ಅವತಾರ ತಗೊಂಡಾಗ ತಲೆಯಿಂದ ಗಂಡನನ್ನ, ಮತ್ತೆ ಹಣೆಯಿಂದ ಗಾನಾಚಾರಿಗಳನ್ನ, ನಾಲಿಗೆಯಿಂದ ಗಂಟೆ ಪೂಜಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಮತ್ತೆ ಹೆಗಲಿನಿಂದ ವೀರಕುಮಾರರನ್ನ ಅನ್ನೋ ತರ ಇಷ್ಟು ಜನಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಾದ್ಮೇಲೆ ಆ ತಿಮಿರಾಸುರ ಅನ್ನೋ ಒಂದು ರಾಕ್ಷಸ ಏನಿದ್ದ ಅವನ್ನ ಬಂದು ಸಾಯಿಸ್ಬಿಡ್ತಾರೆ. ಸಾಯಿಸಾದ್ಮೇಲೆ ಇನ್ನೇನ್ ಅವರು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ಸ್ವರ್ಗಕ್ಕೆ ಹೋಗ್ಬೇಕು. ಆದಿಶಕ್ತಿ ರೂಪ ಒಂದಾದ್ಮೇಲೆ ದ್ರೌಪದಿ ಬಂದು ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕೆ ಹೋಗಿದಾಗ ತನ್ನ ಮಕ್ಕಳಾದವರು, ಗಂಡ ಆಗಿರ್ಬೋದು, ಗಾನಚಾರಿಗಳಾಗಿರ್ಬೋದು, ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ತಾಯಿ ಬಂದು ನಮ್ಮ ಹತ್ರನೇ ಇರ್ಬೇಕು, ನಮ್ಮ ಜೊತೆನೆ ಇರ್ಬೇಕು ಅನ್ನೋ ತರ ಬೇಡ್ಕೋತಾರೆ. ಅವಾಗ ವಿಷ್ಣು ದೇವರು ಏನ್ ಹೇಳ್ತಾರೆ ಅಂದ್ರೆ ಇವ್ರು ಬಂದು ದೇವರ ಲೋಕಕ್ಕೆ ಹೋಗ್ಬೇಕು, ಆದ್ರೆ ವರ್ಷದಲ್ಲಿ ಮೂರ್ ದಿನ ಬಂದು ನಿಮ್ ಜೊತೆ ಇರೋ ತರ ಒಂದ್ ವಿಷಯ ಮಾಡ್ಬೋದು ಅನ್ನೋ ತರ ವಿಷ್ಣು ದೇವರು ಹೇಳ್ತಾರೆ. ಅವಾಗ ದ್ರೌಪದಿ ಏನ್ ಹೇಳ್ತಾರೆ ಅಂದ್ರೆ ವರ್ಷದಲ್ಲಿ ಮೂರ್ ದಿನ ನಾನು ತಾಯಿಯಾಗಿ ನಿಮ್ ಹತ್ರ ಬಂದು ಇರ್ತೀನಿ ಅನ್ಬಿಟ್ಟು ವೀರಕುಮಾರ್ ಅವ್ರಿಗೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಕರಗ ಹಬ್ಬ ಬಂದ್ಬಿಟ್ಟು ಆ ಪೌರ್ಣಮಿ ಅನ್ನೋ ದಿನ ಏನ್ ಬರುತ್ತೆ ಚೈತ್ರ ಮಾಸದಲ್ಲಿ, ಅವಾಗ ಕರಗನ ಸೆಲೆಬ್ರೇಟ್ ಮಾಡಲಾಗುತ್ತದೆ. ಸೊ ಈ ಕರಗನ ಸೆಲೆಬ್ರೇಟ್ ಮಾಡೋರು ಬಂದು ತಿಗಳು ಜನಾಂಗದವರು. ಇವ್ರು ಮೂಲತಃ ಬಂದು ತಮಿಳುನಾಡಿಂದ ಬರುವಂತ ಜನಗಳು. ಇವ್ರು ಬಂದು 15ನೇ ಶತಮಾನ ಏನಿತ್ತು ಮೈಸೂರು, ಆವಾಗ್ಲೇ ತಮಿಳುನಾಡಿನ ಮೈಸೂರಿಗೆ ಬಂದು ಅಲ್ಲಿಂದ ಚಾಮರಾಜನಗರ, ಕೋಲಾರ, ಬೆಂಗಳೂರು ಈ ತರ ಬೇರೆ ಬೇರೆ ಪ್ಲೇಸ್ ಅಲ್ಲೆಲ್ಲ ಹೋಗಿ ಸೇರ್ಕೊಂಡು ಅಲ್ಲಿಂದ ಆ ಕರಗ ಅನ್ನೋ ಒಂದು ಆಚರಣೆನ ಅವಾಗಿಂದನು ಅಚ್ಚುಕಟ್ಟಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಬಂದವ್ರೆ. ಈ ಕರಗ ಹಬ್ಬದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಕರಗನ ಹೊತ್ಕೊಂಡು ಹೋಗುವಂತ ಒಬ್ರು ಪರ್ಸನ್ ಇರ್ತಾರಲ್ಲ, ಅವ್ರ ಮೇಲೆ ಬಂದು ದ್ರೌಪದಿ ತಾಯಿ ಬಂದು ಸೇರೋ ತರ, ಮತ್ತೆ ಅವ್ರ ಮುಂದೆ ಇರೋ ಅವ್ರ ಮುಂದೆ ಏನೆಲ್ಲ ಜನ ಇರ್ತಾರೆ ಅವ್ರು ಬಂದು ಕತ್ತಿ ಎತ್ತಿ ಹೊಡ್ಕೋತಾ ಇರ್ತಾರೆ. ಅಂದ್ರೆ ತಾಯಿ ಬಂದು ನಮ್ ಜೊತೆ ಇರ್ಬೇಕು ಅಂದ್ಬಿಟ್ಟು ಆ ಕತ್ತಿ ಎತ್ತಿ ಹೊಡ್ಕೋತಾ ಇರ್ತಾರೆ. ಆ ಕತ್ತಿ ಎತ್ತಿ ಹೊಡ್ಕೊಳ್ಳೋರೆಲ್ಲರೂ ವೀರಕುಮಾರರು ಅಂತ ಹೇಳಲ್ಪಡುತ್ತೆ. ವೀರಕುಮಾರರು ಅಂದ್ರೆ ದ್ರೌಪದಿಯ ಮಕ್ಕಳು ಅನ್ನೋ ತರನೇ ಅದಕ್ಕೆ ಅರ್ಥ. ಸೊ ಈ ವೀರಕುಮಾರರೆಲ್ಲ ಕತ್ತಿ ಎತ್ತಿ ಏನು ಕೊಡ್ಕೋತಾರೆ ಅಂದ್ರೆ ತಾಯಿ ಬಂದು ನಮ್ ಜೊತೆ ಇರ್ಬೇಕು ಅನ್ನೋ ತರ ಒಂದು ಬ್ಲೆಸಿಂಗ್ಸ್ ಅಂದ್ರೆ ಒಂದು ಸೀಕಿಂಗ್ ಅವರು ಕೇಳ್ಕೊತಾ ಇರ್ತಾರೆ. ಸೊ ಇದಕ್ಕೋಸ್ಕರನೇ ಅವರು ಕರಗದಲ್ಲಿ ಆ ತರ ಆಚರಣೆಗಳನ್ನ ಮಾಡೋದು. ಆ ಆಚರಣೆ ಇತಿಹಾಸದಲ್ಲೂ ಹಾಗೆ ಇದ್ದಿದ್ದು, ವೀರಕುಮಾರರೆಲ್ಲ ಬಂದು ಕತ್ತಿ ಎತ್ತಿ ಹೊಡ್ಕೋತಾರಂತೆ. ಅಂದ್ರೆ ಆದಿಶಕ್ತಿ ರೂಪ ಹೊಂದಿರುವಂತ ದ್ರೌಪದಿ ದೇವಿ ನಮ್ಮ ಹತ್ರ ನಮ್ ಜೊತೆನೆ ಇರ್ಬೇಕು ಅನ್ನೋ ತರ ಬೇಡ್ಕೋತಾರೆ. ಅದು ಬಂದು ವಿಷ್ಣು ದೇವರೇ ಹೇಳಿರೋದು, ನೀವು ಕತ್ತಿ ಎತ್ತಿ ಈ ತರ ಹೊಡ್ಕೊಂಡ್ರೆ ಅಂದ್ರೆ ಕತ್ತಿ ಎತ್ತಿ ಈ ತರ ಹೊಡೆದು ನೀವು ಬೇಡ್ಕೊಂಡ್ರೆ ಅವ್ರು ಬಂದು ನಿಮ್ ಜೊತೆ ಇರ್ತಾರೆ ಅನ್ನೋ ತರ ಎಲ್ಲ ಆ ಕಥೆಗಳು. ತುಂಬಾ ತರ ಕಥೆಗಳು, ತುಂಬಾ ಜನ ಬೇರೆ ಬೇರೆ ತರ ಕಥೆಗಳೇ ಹೇಳ್ತಾರೆ. ಸೊ ಆ ತಿಗಳು ಜನಾಂಗದಲ್ಲಿ ಅವರು ಆ ಆಚರಣೆನ ಏನ್ ಮಾಡ್ತಾರೆ, ಆದ್ರೆ ತುಂಬಾ ವಿಶೇಷವಾದಂತ ಒಂದು ಇತಿಹಾಸಗಳಿರುತ್ತೆ, ತುಂಬಾ ಸೀಕ್ರೆಟ್ಸ್ ಇರುತ್ತೆ. ಇದನ್ನ ಏನು ಕೊತ್ತಿದೀವಿ, ಮತ್ತೆ ಅವ್ರ ಆಚರಣೆ ಮಾಡುವಂತ 13 ದಿನಗಳು ಏನಿರುತ್ತೆ, 13ರಿಂದ 14 ದಿನಗಳು. ಸೊ 14 ದಿನಗಳಲ್ಲಿ ಒಂದೊಂದೇ ಕೆಲಸಗಳು, ಬೇರೆ ಬೇರೆ ವಿಷಯಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಯಾರ ಹತ್ರ ರಿವೀಲ್ ಮಾಡ್ಕೊಳ್ಳಲ್ಲ, ಅವರು ರಿವೀಲ್ ಮಾಡಿದ್ರೆ ಅದು ತುಂಬಾ ಅನಾಹುತ ಅವ್ರಿಗೆ ಕಾಡುತ್ತೆ, ಮತ್ತೆ ಈ ಒಂದು ಸೊಸೈಟಿಗೆ ಒಂದು ಅನಾಹುತ ಕಾಡುತ್ತೆ. ಅದು ರಿವೀಲ್ ಮಾಡ್ಕೋಬಾರ್ದು. ಪೂಜೆ ಮಾಡೋರು ಸೆಲೆಬ್ರೇಷನ್ ಅನ್ನೋದು ಏನಿರುತ್ತೆ ಅದನ್ನ ಮಾತ್ರ ಫಾಲೋ ಮಾಡ್ಕೊಂಡು ತುಂಬಾ ಭಕ್ತಿಯಿಂದ ಈ ಒಂದು ಆಚರಣೆನ ಮಾಡ್ತಾರೆ. ಏನೇ ನಾನ್ ತಿಳ್ಕೊಂಡಂತ ಒಂದು ಇನ್ಫಾರ್ಮೇಶನ್, ಇದೆಲ್ಲೋ ಒಂದು ಕಡೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಕ್ಕೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ, ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಪರ್ಸನ್ ಬಂದು ರಿಷಬ್ ಶೆಟ್ಟಿ ಅವ್ರ ಹತ್ರ ಕೇಳ್ತಾನೆ, ಏನಂತ, ನೀವು ಗುಳಿಗ ದೈವ ಮತ್ತೆ ಪಂಜುರುಳಿ ದೈವದ ಬಗ್ಗೆ ಈ ತರ ಒಂದು ಕತೆ ಮಾಡಿದ್ರಿ, ಕರಗ ಏನಕ್ ಮಾಡ್ತಾರೆ, ಆಚರಣೆ ಏನು ಉಂಟಾಯ್ತು ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಸಿನಿಮಾ ಮಾಡ್ತೀರಾ ಅನ್ನೋ ತರ ಒಂದು ಕ್ವಶನ್ ಕೇಳಿದ್ರು ಆ ಒಂದು ಪ್ರೆಸ್ ಮೀಟ್ ಅಲ್ಲಿ. ಸೊ ಆ ಕ್ವಶನ್ ಬಂದು ಎಲ್ಲೋ ನಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಹೌದಲ್ಲ, ಕರಗ ಅನ್ನೋ ಸೆಲೆಬ್ರೇಷನ್ ತುಂಬಾನೇ ದೊಡ್ಡದಾಗಿ ಮಾಡ್ತಾರೆ, ಅದು ನಮ್ ಸಿಟಿಯಲ್ಲಿ ಮಾಡ್ತಾರೆ. ಸೊ ಅದಕ್ಕೂ ಇತಿಹಾಸ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗ, ಅದು ಈಗ ತಾನೇ ಸೆಲೆಬ್ರೇಷನ್ಸ್ ಎಲ್ಲ ನಡೀತಾ ಇದೆಲ್ಲ ನೋಡ್ಬಿಟ್ಟು ತಿಳ್ಕೊಳ್ತಾ ಹೋದಾಗ ತುಂಬಾನೇ ಒಂಥರ ಸ್ಪೆಷಲ್ ಆಗಿ ಅನ್ನಿಸ್ತು. ಇದ್ರ ಮೇಲೆ ಒಂದು ಸಿನಿಮಾ ಅನ್ನೋದು ಮಾಡಿದ್ರೆ, ಈ ಕತೆ ನಾನು ಇವತ್ತಿರೋ ಜನಗಳಿಗೆ ಅವ್ರಿಗಾಗಿರುವಂತ ವೇ ಅಲ್ಲಿ ನಾವ್ ಹೇಳ್ದಾಗ ತುಂಬಾನೇ ಚೆನ್ನಾಗಿರುವಂತ ಒಂದು ಇತಿಹಾಸನೇ ಇದು. ಸೊ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ನನಗನ್ನಿಸ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ